ಮೈಸೂರಿನಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ನಗರಪಾಲಿಕೆಯಲ್ಲಿ ಜನ ಯಾರಿಗೂ ಕ್ಲಿಯರ್ ಮ್ಯಾಂಡೇಟ್ ಅನ್ನು ಕೊಟ್ಟಿಲ್ಲ ಕಾರಣ ಜನತಾದಳ ಕಾಂಗ್ರೆಸ್ನವರಿಗೆ ಒಂದು 20 ಸ್ಥಾನ ಇದೆ ಜನತಾದಳದವರಿಗೆ 21 ಸ್ಥಾನ ಇದೆ ನಮಗೆ 25 ಸ್ಥಾನಗಳು ನಮಗಿದೆ ಹಾಗಾಗಿ ಯಾರೊಬ್ಬರು ಕೂಡ ರೂಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರೋದ್ರಿಂದ ಈ ಫ್ರ್ಯಾಕ್ಚರ್ಡ್ ಮ್ಯಾಂಡೇಟ್ ನಲ್ಲಿ ಯಾರಾರು ಇಬ್ಬರು ಸೇರೆ ಮಾಡಬೇಕಾದಂತ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗಿರುತ್ತೆ ಹಾಗಾಗಿ ಆಯಾಯ ಪರಿಸ್ಥಿತಿಗೆ ತಕ್ಕ ರೀತಿಯಲ್ಲಿ ಒಂದೊಂದು ಸಲ ಒಂದೊಂದು ರೀತಿಯಲ್ಲಿ ನಡೀತಾ ಇದೆ ಹಾಗಾಗಿ ಆದರೂ ಕೂಡ ಮೈಸೂರು ಮಹಾನಗರಪಾಲಿಕೆಯಲ್ಲಿ ಇವರು ಕಾಂಗ್ರೆಸ್ ಇವರು ಜನತಾದಳ ಬಿಜೆಪಿ ಅಂತ ಯಾವುದೇ ಡಿಫರೆನ್ಸ್ ಇಲ್ಲದೇನೆ ನಾವು ಮೈಸೂರು ಮಹಾನಗರದ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲಸ ಮಾಡ್ತಾ ಹೋಗ್ತೀವಿ ಬಿಜೆಪಿಯನ್ನು ದೂರ ಇಡಬೇಕು ಅನ್ನುವಂಥ ವ್ಯವಸ್ಥೆಗಳು ಇರದೇ ಆಗಿದ್ದರೆ ಅದರ 48 ಗಂಟೆ ಒಳಗಡೆ ತುಮಕೂರಿನಲ್ಲಿ ಬಿಜೆಪಿಯವರು ಮೇಯರ್ ಆದರು ಜನತಾದಳದವರು ಡೆಪ್ಯೂಟಿ ಮೇಯರ್ ಆದರು ಹೇಗಾಯಿತು ಆಯಾಯ ಪರಿಸ್ಥಿತಿಗೆ ತಕ್ಕ ರೀತಿಯಲ್ಲಿ ಅವರು ಏನು ಯೋಚನೆ ಮಾಡ್ತಾರೋ ಅದು ಅವ್ರಿಗೆ ಸೇರಿದಂಥದ್ದು ಆದರೆ ನಮ್ಮ ಪ್ರಯತ್ನವನ್ನು ನಮ್ಮ ಜಿಲ್ಲಾ ಮಂತ್ರಿಗಳ ಪರವಾಗಿ ನಾವೆಲ್ಲವೂ ಪ್ರಯತ್ನವನ್ನು ಮಾಡಿದ್ವಿ ಹಿಂದೇನೂ ಎಷ್ಟೋ ಬಾರಿ ಈ ಥರ ಪ್ರಯತ್ನಗಳನ್ನು ಮಾಡಿದ್ವಿ ನಾನು ಜಿಲ್ಲಾ ಮಂತ್ರಿ ಆಗಿದ್ದಂಥ ಸಮಯದಲ್ಲಿ ಜನತಾದಳದವರು ನಾವಿಬ್ಬರು ಸೇರೇನೆ 4 ವರ್ಷಗಳ ಕಾಲ ಆಡಳಿತವನ್ನು ಮಾಡಿದ್ವಿ ಹಾಗಾಗಿ ಅದನ್ನು ತುಂಬ ಹೀಗಾಯಿತು ಹಾಗಾಯಿತು ಅಂತ ವಿಶ್ಲೇಷಣೆಗಿಂತನೂ ಕೂಡ ಜನಗಳ ಅಭಿವೃದ್ಧಿಯ ದೃಷ್ಟಿಯನ್ನು ಇಟ್ಕೊಂಡು ನಾವೀಗಾಗಲೇ ಕಳೆದ 4 ವರ್ಷಗಳ ಕಾಲದಿಂದ ಮೈಸೂರಿಗೆ ಇದ್ದಂಥ ಕಿರೀಟವನ್ನು ಕಳೆದು ಬಿದ್ದೋಗ್ಬಿಟ್ಟಿದೆ ಸ್ವಚ್ಛ ನಗರ ಅನ್ನುವಂಥದ್ದು ಹಾಳಾಗೋಗಿದೆ 8ನೇ ಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀವಿ ಇಂಥ ವಿಷಯದ ಬಗ್ಗೆ ನಾವು ಚಿಂತನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಲ್ಲೆಲ್ಲ ಅವರವರ ಪಕ್ಷದ ಆಂತರಿಕ ವಿಚಾರದ ಬಗ್ಗೆ ನಾನು ಮಾತನಾಡಿಕ್ಕೆ ಹೋಗಲ್ಲ ನಾನು ಆಗಲೇ ಒಂದು ಮಾತು ಹೇಳಿದೆ ನನ್ನ ಕ್ಷೇತ್ರದಲ್ಲಿರುವಂಥ 19 ಜನ ಶಾಸಕರಲ್ಲಿ 11 ಜನ ನಗರಪಾಲಿಕೆ ಸದಸ್ಯರು 11 ಜನ ನಮ್ಮಲ್ಲಿ ಬಿಜೆಪಿಯವರಿದ್ದಾರೆ 8 ಜನ ಬೇರೆ ಬೇರೆಯವರು ಇದ್ದರೂ ಕೂಡ ನಾನೆಲ್ಲೂ ಅವರು ಬೇರೆ ಇವರು ಬೇರೆ ಅಂತ ಯೋಚನೆ ಮಾಡದೇನೆ ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ಮೈಸೂರು ಮಹಾನಗರದಲ್ಲೂ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಲ್ಲ ಸಹಜ ಇದು ರಾಜಕಾರಣದ ವ್ಯವಸ್ಥೆ ಅನ್ನೋದು ಅನುಭವ 25 ವರ್ಷಗಳ ಕಾಲದಿಂದ ಒಬ್ಬ ಶಾಸಕನಾಗಿ ನಾನು ಏನೇನು ಕಂಡಿದ್ದೀನಿ ಅನ್ನೋದನ್ನು ನೋಡಿದ್ದೀನಲ್ವಾ ಅದರ ಆಧಾರದ ಮೇಲೆ ನಾನು ಒಂದೇ ಮಾತಿದ್ದುದು ಅಂತಿಮ ಕ್ಷಣದವರೆಗೆ ನಾನು ಏನೇನು ಕಾಮೆಂಟ್ ಮಾಡುವಂಥದ್ದಕ್ಕೆ ಹೋಗಲ್ಲ